राजाधिराजाय प्रसह्य साहिने नमो वयं वै श्रवणाय कुर्महे तमे कामान् काम कामाय मत्स्यं कामेश्वरो वै श्रवणो ददातुं कुबेराय वैश्रवणाय महाराजाय नमः। ओं स्वस्ति स्वस्ति प्रजाभ्य परिपालयन्तां न्यायेन मार्गेण महीमहिषां गोब्राह्मणेभ्यः शुभमस्तु नित्यं लोका समस्ता सिखिनो भवन्तु समस्त सन्मङ्गलानि भवन्तु। काले वर्षत वर्जन्यः व्रतविशिष्यानि देशोऽयं शोभरहितः सज्जना सन्दर्भ अपुत्रा बोधना सन्तो बोधना सन्तो बोधनम् अजनासना सन्तु जीवन्तु शरदाश्रितम् यन्मया भक्तियुक्तेन पत्रं पुष्पं बलं जलं मन्त्रहीनं क्रियाहीनं भक्तिहीनं परमेश्वरे यत्पूजितं मया देवपरिपूर्णतस्तु मे आवाहित गुरुविघ्नेश्वराभ्यो नमः। महाकाली महालक्ष्मी महासरस्वतीजलमाधुर्घाय नमः। युध स्तोत्रपारायणं समर्पयामि मनसाभीष्ट प्रार्थनां करिष्ये। ಪ್ರಾರ್ಥನೆ ಮಾಡಿಕೊಳ್ಳುವ ಸಖ್ಯವಾಗಿ ಗುರುಗಳಲ್ಲಿ ಹಾಗೆ ಮಹಾಗಣಪತಿಯಲ್ಲಿ ಹಾಗೆ ನೀವೆಲ್ಲರೂ ಆರಾಧಿಸಿಕೊಂಡು ಬರತಕ್ಕಂತಹ ಜಗತ್ತಿನ ಆಗೋಳಿ ಕಾಣಿ ಬದಲಾಗತಕ್ಕಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ತ್ರಿಪುರೇಂದ್ರ ಜಗನ್ಮಾತೆಯಲ್ಲಿ ಹಾಗೆ ಎಲ್ಲ ಕ್ಷೇತ್ರದ ಪರಿವಾರ ದೇವರಲ್ಲಿ ಗ್ರಾಮದೇವರಲ್ಲಿ ಕೂಡ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡುವಂತಹ ಪ್ರಾರ್ಥನೆ ಭಕ್ತಿರೇವ ಗ್ರೇಯಸ ಎಂಬುದಾಗಿ ಹೇಳಪಟ್ಟಿದ್ದಾರೆ. ನಾವು ಯಾವುದೊಂದು ಸಂಸ್ಕಾರಗಳನ್ನ ಪೂಜೆಗಳನ್ನ ಯಜ್ಞ ಯಾಗಾದಿಗಳನ್ನು ಮಾಡುವಾಗಲೂ ಕೂಡ ಅದನ್ನು ಭಕ್ತಿಯಿಂದ ಮಾಡಬೇಕಂತೆ. ಭಕ್ತಿಯಿಂದ ಮಾಡಿದ್ರೆ ಮಾತ್ರ ದೇವತೆಗಳೆಲ್ಲ ಅದನ್ನ ಸ್ವೀಕಾರ ಮಾಡಿಕೊಳ್ತಾರೆ ಎಂಬುದಾಗಿ ಶಾಸಕರ ಹೇಳಪಟ್ಟಿದ್ದಾರೆ. ಇರುವಾಗ ಈ ವೇದಾಂತ ಪ್ರತಿಪಾದ್ಯವಾಗಿರತಕ್ಕಂತಹ ಒಂದು ಜಗತ್ತಿನಲ್ಲಿ ಮನುಷ್ಯರಾಗಿರತಕ್ಕಂತಹ ನಮ್ಮ ಇಷ್ಟಾರ್ಥಗಳು ನೆರವೇರಬೇಕಂದ್ರೆ ನಮಗೆ ದೇವತಾನುಗತ್ಯ ಅವಶ್ಯಕ. ಇರುವಾಗ ಇಂತಹ ದೇವರ ಅನುಗ್ರಹವನ್ನು ಪಡೆಯಬೇಕಿದ್ರೆ ನಮ್ಮಿಂದ ಸಾಧ್ಯವಾದಷ್ಟು ಇಂತಹ ವ್ರತಾ ಪೂಜಾದಿಗಳನ್ನ ಯಜ್ಞ ಯಾಗಾದಿಗಳನ್ನ ಆಚರಿಸುವ ಮೂಲಕ ನಮಗೆ ದೇವತಾನುಗ್ರಹ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಹೇಳಪಟ್ಟಿದ್ದಾರೆ. ಇರುವಾಗ ಅಂತಹ ಗಲೋದ್ವಜ ವಿನಾಭಿಯೋಗರು ಎಂದು ಪ್ರತಿಯೊಂದೆ ಕಲಿದಲ್ಲಿ ದುರ್ಗೆ ಮತ್ತೆ ಗಣಪತಿ ದೇವರ ಆರಾಧನೆಯನ್ನು ಅತಿ ಭಕ್ತನ ಸಜ್ಜನೆ ಯಾರು ಮಾಡ್ತಾರೋ ಅವರಿಗೆ ಬರತಕ್ಕಂಥ ಎಲ್ಲ ರೀತಿ ಅರಿಶಗಳಿಗೂ ಕೂಡ ಅತಿ ಶೀಘ್ರ ಪರಿಹಾರ ಆಗ್ತದೆ ಎಂಬುದಾಗಿದ್ದಾರೆ. ದುರ್ಗತಿ ದುರ್ಗಂ ದುರ್ಗತಿ ನಾಶನ ಆಗಿರುವಾಗ ಅಂತ ನೀವುಗಳು ಕೂಡ ಜಗನ್ಮಾತೆ ಆರಾಧನೆಯನ್ನು ನೀವೆಲ್ಲ ಕುಟುಂಬ ಸಮಿತವನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಈ ದಿವಸ ವಿಶೇಷವಾಗಿ ನಿಮ್ಮೆಲ್ಲ ಅಭೀಷ್ಟ ಸಿದ್ಧಿಗೋಸ್ತವಾಗಿ ಕೂಡ ಪೂಜಾ ಸೇವೆಯನ್ನು ಮಾಡಿ ಇಲ್ಲಿ ಕೊರಡನ್ನು ಕೂಡ ನಿಮ್ಮ ಅಭೀಷ್ಟವಾಗಿ ನಿಲ್ಲಿಸ ಕೊರಡಿನ ಮೇಲೆ ಜಗನ್ಮಾತೆ ಸಂತೋಷವಾಗಿ ಆವೇಶಗೊಂಡು ಭಕ್ತರ ಎಲ್ಲ ಇಷ್ಟಾದನ್ನು ಈಡೇರಬೇಕು ಎಲ್ಲರನ್ನು ಕೂಡ ಸ್ತೋತ್ರ ಅಭಿಷೇಕ ಮಾಡಿಕೊಳ್ಬೇಕು ಅಂತ ಹೇಳಿ ಆ ಜಗನ್ಮಾತನಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆ.
ಭಕ್ತ ಕುಟುಂಬ ಓಂಕಾರ ಸ್ವರೂಪಿಗೆ ನಾನು